ಕೋಮು ರಾಜಕಾರಣ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಇಲ್ಲ. ದೇಶದಲ್ಲಿ ತುಂಬಾ ದೊಡ್ಡ ದೊಡ್ಡ ಬೇರೆ ಬೇರೆ ಸಮಸ್ಯೆಗಳಿವೆ. ಜನರ ಬದುಕು, ಉದ್ಯೋಗ, ಅಭಿವೃದ್ಧಿಗೆ ಮಹತ್ವ ಕೊಡಬೇಕು. ಬಿಜೆಪಿ ವಿರುದ್ಧ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಗರಂ ಆಗಿದ್ದಾರೆ. ಹುಬ್ಬಳ್ಳಿಯಲ್ಲಿ ಕರಸೇವಕ ಶ್ರೀಕಾಂತ್ ಪೂಜಾರಿ ಬಂಧನ ವಿಚಾರವಾಗಿ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿದ್ದು. ಶ್ರೀಕಾಂತ್ನನ್ನ ರೌಡಿ ಶೀಟರ್ನಿಂದ ಕಾಂಗ್ರೆಸ್ ಹೊರಗಡೆ ತಂದಿದೆ, ಕಾನೂನು ಪ್ರಕಾರ ಕ್ರಮಗಳು ಆಗ್ತಾ ಇವೆ ಅಂತ ಹೇಳಿ ಗುಂಡೂರಾವ್ ಮಾತನಾಡಿದ್ದಾರೆ. ದೇಶದ ಮುಂದೆ ತುಂಬ ದೊಡ್ಡ ದೊಡ್ಡ ಸಮಸ್ಯೆಗಳಿದೆ. ಬರೀ ಈ ಕಮ್ಯುನಲ್ ರಾಜಕಾರಣ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷ ಏನು ಇರುವಂಥದ್ದಲ್ಲ. ಜನರ ಬದುಕಿದೆ, ಉದ್ಯೋಗ, ಅಭಿವೃದ್ಧಿ, ಅದರ ಬಗ್ಗೆ ನಾವು ಪ್ರಾಮುಖ್ಯತೆ ಕೊಡಬೇಕೆ ಹೊರತು ಭಾರತೀಯ ಜನತಾ ಪಾರ್ಟಿಯವರಿಗೆ ಅದೆಲ್ಲ ಚರ್ಚೆ ಆಗಬಾರ್ದು. ಅವರ ಚರ್ಚೆ ಬೇರೆ ಕಡೆ ತೊಗೊಂಡೋಗಬೇಕು. ಯಾಕಂದರೆ ಇವತ್ತು ರಾಜ್ಯಕ್ಕೆ ಆಗ್ತಾ ಇರ್ತಕ್ಕಂಥ ಅನ್ಯಾಯ ಕೇಂದ್ರ ಸರ್ಕಾರದಿಂದ, ಅದು ಇವತ್ತು ಅದರ ಬಗ್ಗೆ ಮಾತಾಡೋಣ. ಎಷ್ಟು ನಮ್ಗೆ ಅನ್ಯಾಯ ಆಗಿದೆ, ಎಷ್ಟು ಹಣ ಬರಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ, ಬರಗಾಲಕ್ಕೆ ಒಂದು ನ್ಯಾಯ ಪೈಸೆ ಕೂಡ ಕೊಟ್ಟಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ರೌಡಿ ಶೀಟರ್ ಆಗಿ ಅವರನ್ನು ರೌಡಿ ಶೀಟರಿಂದ ಹೊರಗೆ ತಂದಿದ್ದೆ ನಮ್ಮ ಸರ್ಕಾರ ಇದ್ದಾಗಲೇ. ಸೊ ಉದ್ದೇಶಪೂರ್ವಕವಾಗಿ ಒಬ್ಬ ರೌಡಿ ಶೀಟರ್ನ ಆ ಲಿಸ್ಟಿಂದ ಹೊರಗೆ ತರಬೇಕಾದ್ರೆ ಅವಾಗ ನಮ್ಮ ಸರ್ಕಾರ ಇತ್ತಲ್ಲ. ಮತ್ತು ಕಾನೂನು ಪ್ರಕಾರ ಕ್ರಮಗಳು ಆಗ್ತಾ ಇರ್ತದೆ, ಆದರೆ ಅದನ್ನು ಇವರು ಬಿ ಜೆ ಪಿಯವರು ಯಾವ ಪ್ರಮಾಣದಲ್ಲಿ ಇವತ್ತಿನ ದಿವಸ ಇದನ್ನು ತೊಗೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏನೋ ದೊಡ್ಡ ಅನ್ಯಾಯ, ಘೋರ ಅನ್ಯಾಯ ಮಾಡೋದಕ್ಕೆ ಮಾತಾಡ್ತಾ ಇದ್ದಾರೆ. ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಬಿ ಜೆ ಪಿಯವ್ರು ಮಾತಾಡ್ತಾ ಇಲ್ಲ. ಭಾಳಷ್ಟು ನಮಗೆ ಇವತ್ತು ಕೇಂದ್ರದಿಂದ ನಮ್ಗೆ ಅನ್ಯಾಯ ಆಗಿದೆ. ಇದು ಒಬ್ಬರ ಬಗ್ಗೆ ಅವ್ರು ಮಾತಾಡ್ತಾ ಇದ್ದಾರೆ, ಇಡೀ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆಲ್ಲ. ಏನೋ ಈ ಜಿ ಎಸ್ ಟಿ ನಮಗೆ ಏನು ಕಮ್ಮಿ ಆಯಿತು, 15ನೇ ಹಣಕಾಸಿನ ಆಯೋಗ ಸುಮಾರು ನಮ್ಗೆ ಒಂದು ಹೆಚ್ಚು ಕಡಿಮೆ 5 ವರ್ಷದಲ್ಲಿ 60,000 ಕೋಟಿಯಷ್ಟು ನಷ್ಟ ಆಗಿದೆ ನಮ್ಮ ರಾಜ್ಯಕ್ಕೆ. 60,000 ಕೋಟಿ ಇದೇ ಕೇಂದ್ರ ಸರ್ಕಾರದಿಂದ ನಮಗೆ ಅನ್ಯಾಯ ಆಗಿದೆ, ಕಮ್ಮಿ ಆಯಿತು, ಅದರ ಬಗ್ಗೆ ಇವ್ರು ಮಾತಾಡೋದಿಲ್ಲ. ಇನ್ನು ಈಗ ಬೇರೆ ಬೇರೆ ಬರಗಾಲದ ಬಗ್ಗೆ ಕೇಂದ್ರದಿಂದ 1 ರೂಪಾಯಿ ಕೂಡ ಬಿಡುಗಾಸು ಕೂಡ ಬಿಡುಗಡೆ ಆಗಿಲ್ಲ. ಯಾವುದೇ ಯೋಜನೆಗಳಿಗೆ ಕೂಡ ಇವತ್ತು ಹಣ ಬರ್ತಾ ಇಲ್ಲ. ಕೇಂದ್ರದ ಬಜೆಟ್ ಅನೌನ್ಸ್ ಆಗಿರ್ತಕ್ಕಂಥ ಯೋಜನೆಗಳಿಂದ ಅದರದ ಹಣವನ್ನು ಕೂಡ ನಮಗೆ ಬಂದಿಲ್ಲ. ಸೊ ಈ ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ದೇ ಯಾವುದ್ಯಾವುದೋ ತೆಗೆದುಕೊಂಡು ಯಾರೋ ಒಬ್ಬ ಕ್ರಿಮಿನಲ್ಲು ಅವ್ರದ್ದು ಏನೇನೋ ಬೇರೆ ಬೇರೆ 108 ಅವರು ಸುಮಾರು ಕೇಸ್ಗಳಿತ್ತು ಅವ್ರದ್ದು, ಅದು ಖುಲಾಸೆ ಆಗಿದ್ದು ನಮ್ಗೆ ಅವ್ನು ಯಾರು ಅಂತಲೂ ಗೊತ್ತಿಲ್ಲ, ಎಲ್ಲಿಂದ ಬಂದರು ಅಂತಲೂ ಗೊತ್ತಿಲ್ಲ. ಅದು ಏನೋ ಪ್ರಕ್ರಿಯೆ ನಡೆದಿದೆ. ಆದರೆ ಅಂದರೆ ನಿಜವಾದಂಥ ಇಶ್ಯೂಸ್ ಚರ್ಚೆ ಆಗಬಾರ್ದು, ಜನರಿಗೆ ಭಾವನಾತ್ಮಕವಾಗಿ ನಾವು ಎಳಿಬೇಕು, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ನಾವು ಓಟ್ ಗಳಿಸ್ಬೇಕು. ಅದಕ್ಕೋಸ್ಕರ ಧರ್ಮ, ದೇವರು, ಭಾವನೆ ಇದನ್ನೇ ಅವರು ಉಪಯೋಗಿಸ್ಕೊಂಡು ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ. ಶ್ರೀರಾಮನು ಕೂಡ ಓಟ್ಗೋಸ್ಕರನೇ ಮಾಡ್ತಾ ಇರುವಂಥದ್ದು. ಅದಕ್ಕೋಸ್ಕರ ಇದು ಓಟ್ಗೋಸ್ಕರ ಈ ಗಿಮಿಕ್ಗಳು ಮಾಡ್ತಾ ಇದಾರಲ್ಲ, ಅದು ಖಂಡಿತವಾಗಿ ಒಪ್ಪೋದಿಲ್ಲ. ಈ ಥರ ಒಂದು ಪಕ್ಷ ಯಾರು ಒಬ್ಬ ಅನೇಕ ಕೇಸ್ಗಳು ಇದ್ದಂಥ, ಅನೇಕ ಪ್ರಕರಣಗಳು ದಾಖಲಾಗಿದ್ದಂಥ, ಒಬ್ಬ ರೌಡಿ ಶೀಟರ್ ಆಗಿದ್ದಂಥ ವ್ಯಕ್ತಿಗೆ ಇಷ್ಟೊಂದು ಡಿಫೆಂಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಜನರ ನಿಜವಾದಂಥ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬಾರ್ದು. ಅದಕ್ಕೋಸ್ಕರನೇ ಡೈವರ್ಟ್ ಮಾಡ್ತಾ ಇರಬೇಕು, ಭಾವನೆಗಳನ್ನು ಕೆರಳಿಸ್ತಾ ಇರಬೇಕು, ಮತ್ತು ಎಲ್ಲೋ ಒಂದು ಕಡೆ ಏನು ಜನರ ಬದುಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಶ್ಯೂಸು ಚರ್ಚೆ ಆಗಬಾರ್ದು. ರಾಜ್ಯಕ್ಕೆ ಆಗ್ತಾ ಇರ್ತಕ್ಕ ಅನ್ಯಾಯ ಇದೆ, ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಪ್ರಹ್ಲಾದ್ ಜೋಶಿ ಅವರು? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.